ಇಲ್ಲ ಪಾಟು ಇಲ್ಲ ನನ್ನ ಪತಿ ಪರಮೇಶ್ವರನಿಗೆ ಸೀರಿಯಲ್ ಪೇಮೆಂಟ್ ಬಂತು ನಿಮ್ಮ ಮುಂದೆ ಏನ್ಸಣ ಅಂತ ತಗೊಂಡೆ ಇನ್ನ ಪುಣ್ಯವಂತ ಪಾರು ನಿನ್ನ ಗಂಡ ಕೈ ತುಂಬಾ ದುಡಿತಾರೆ ದುಡಿದಿದ್ದನ್ನೆಲ್ಲ ನಿನ್ನ ಕೈ ಕೊಡ್ತಾರೆ ಗಣನೂ ಇದ್ದಾರೆ ಯಾವ ಕೇಸ್ ತಗೋತಾರೆ ಯಾವ ಕೇಸ್ ಎಷ್ಟು ಫೀಸ್ ತಗೋತಾರೆ ಒಂದು ಗೊತ್ತಾಗಲ್ಲ ನೀನೇ ಅವರನ್ನ ಕೇಳೆ ಕೇಳಿದ್ರೆ ಹೇಳಬೇಕಲ್ಲ ಬದುಕಿದ್ದೀನಿ ಆಮೇಲೆ ಫೋನ್ ಮಾಡ್ತೀನಿ ಓ ಸ್ನೇಹದ ಕಡಲಲ್ಲಿ ಹಣದ ಬಗ್ಗೆ ವಿಚಾರ ಸಂಕೀರ್ಣ ನಡೆಯತಾ ಇದೆ ನಿಮಗೆ ಎಷ್ಟು ಸಂಬಳ ಬರುತ್ತೆ ಇದು ಕೇಳೋ ಪ್ರಶ್ನೆನಾ ಹೆಂಗಸನ ವಯಸ್ಸು ಕೇಳಬಾರದು ಗಂಡಸನ ಸಂಬಳ ಕೇಳಬಾರದು ಅಂತ ಗಾದೆನೇ ಇದೆ ಗಾದೆ ಇದೆ ಅರೆ ಸಂಪಾದನೆ ಇಲ್ವಲ್ಲ ಮುಂದೊಂದಿನ ಹೇಳ್ತೀನಿ ಬಿಡಮ್ಮ ಸಾಯಕ ಮುಂಚೆ ಸಂಪಾದನೆ ಎಷ್ಟು ಅಂತ ಹೇಳಬಿಡಿ ನಾನು ಸಾಯಕ ಮುಂಚೆನಾ ಅಲ್ಲ ನಾನು ಸಾಯಕ ಮುಂಚೆ ಮತ್ತೆ ಲೋಕೇಶ ನನ್ನ ಸಂಬಳ ಕಡೆ ನಿನಗೆ ಏನು ಮಾಗಬೇಕು ಹೆಂಡಿದ್ರೆ ಏನು ಮುಚ್ಚಿಡಬಾರದು ಗೊತ್ತಾ ನಿನಗೆ ಗೊತ್ತಿಲ್ಲದೆ ಇರೋದು ನನ್ನತ್ರ ಏನಮ್ಮ ಇದೆ ಆದ್ರೂ ನೀವು ಯಾವ ಯಾವ ಕೇಸ್ ಗೆ ಎಷ್ಟು ಫೀಸ್ ತಗೋತೀರಾ ಹೇಳ್ರಿ ಓಹೋ ನೀನೇನು ಇನ್ಕಮ್ ಟ್ಯಾಕ್ಸ್ ಆಫೀಸರ ಲೋಕಾಯುಕ್ತನ ಹೆಂಡಿಗೆ ನಿಜ ಹೇಳೋ ಸೂಕ್ತ ನೋಡಮ್ಮ ನಾನು ಕೇಸ್ ತಗೋತೀನಿ ಅಡ್ವಾನ್ಸ್ ಕೊಡ್ತಾರೆ ಕೇಸ್ ಗೆದ್ದ ಮೇಲೆ ಮಿಕ್ಕಿದ ಪೇಮೆಂಟ್ ಅಂತಾರೆ ಆಮೇಲೆ ಪಾರ್ಟಿನೇ ಪತ್ತೆ ಇರಲ್ಲ ಮೊಟ್ಟೆ ಇಡೋದು ಎಷ್ಟು ಕಷ್ಟ ಅಂತ ಕೋಳಿ ಗೊತ್ತು ಆಮ್ಲೆಟ್ ಮಾಡ್ಕೊಂಡು ತಿನ್ನೋರ್ಗೆ ಏನು ಗೊತ್ತು ಏನು ನೀ ಮಾತಿನ ಅರ್ಥ ಮನೆಯಲ್ಲಿ ಕೂತ್ಕೊಂಡು ತಿಂತಾ ಇರ್ತೀಯಾ ಯಾವತ್ತಾರೋ 10 ರೂಪಾಯಿ ದುಡ್ಕೊಂಡು ಬಂದಿದ್ದೀಯಾ ರೀ ನಾನು ಮನ್ಸ್ ಮಾಡಿ ನಿಮಗೆ ತ 10 ರಷ್ಟು ದುಡಿತೀನಿ ನೀನು ದುಡಿಯಕ್ಕೆ ಹೋಗೋದೇ ಆದ್ರೆ ನನ್ನ ಕೈಗೆ ಒಂದು ಮಗು ಕೊಟ್ಟು ನೀನು ದುಡಿಯಕ್ಕೆ ಹೋಗು ನಾನು ಮಗು ನೋಡ್ಕೊಂಡು ಮನೆಯಲ್ಲಿ ಇರ್ತೀನಿ ಏನ್ ಚಾಲೆಂಜ್ ಚಾಲೆಂಜ್ ಅಂದ್ರೆ ಚಾಲೆಂಜ್ ಆಯ್ತು ರೀ ಈಗಲೇ ಮನೆ ಬಿಟ್ಟು ಹೋಗ್ತೀನಿ ನಿಮ್ಮಿಂದ ಜಾಸ್ತಿ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಮಗು ಬಂದ ಮೇಲೆ ಕೊಡ್ತೀನಿ ಬರ್ತನೆ ತರ್ತೀನಿ ಅಂದಿಲ್ವಲ್ಲ ವೈಶಾಲಿ ಎಲ್ಲ ಹೊರಟಿಯ ನನಗೆ ಗೊತ್ತಿಲ್ಲ ವೈಶಾಲಿ ಏನಪ್ಪ ಇನ್ನು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ಸಂಪಾದನೆ ಮಾಡ್ಕೊಂಡು ಬತ್ತಳಂತಪ್ಪ ಯಾರು ಕೆಲಸ ಕೊಡ್ತಾರ ನೀನೇ ಕೊಡು ಎಂತ ಪಿನ್ ನೋಡಿರ ನಮ್ಮಲ್ಲಿ ಕೆಲಸ ಕೊಟ್ಬಿಟ್ರೆ ನನ್ನ ಕೈಲಾಸ ನಿರ್ನಾಮ ಆಗ್ಬಿಡುತ್ತೆ ನೋಡಿದೆ ನೀನೇ ಕೆಲಸ ಕೊಡಲ್ಲ ಅಂದ್ಮೇಲೆ ಬೇರೆಯವ್ರು ಕೊಡ್ತಾರೇನ ರೀ ತಮಾಷೆ ಸಾಕು ಗುಣ್ಣಣ್ಣವರೇ ಹೋಗೋಣ ಕರ್ಕೊಂಡು ಬನ್ನಿ ಎಲ್ಲಿಗೆ ಹೋಗ್ತಾಳೆ ಮೇಡಂ ನವರೆ ಸಂಜೆ ಅಷ್ಟೊತ್ತು ಬರ್ತಾಳೆ ತಾನೇ ಮಾಡಿಟ್ರೋ ಚಿತ್ರಾನ್ನ ತಿಂತಾಳೆ ಈ ಡಾನ್ ಶಿವಾಣಿನ ಎದುರಾಕೊಂಡವನು ಎದ್ರು ಬಿದ್ದು ಯಲ್ಲಾಪುರ ಆಗ್ತಾನೆ ಜಾರ್ ಬಿದ್ದು ಜೋಲಾರ್ಪೇಟೆ ಆಗ್ತಾನೆ ಅಲ್ವೇನ ಸೋಮ ಹೌದಕ್ಕ ನೀವು ಹೆಂಗೆ ಅಂದ್ರೆ ಒಂದು ವರ್ಷ ಆಯ್ತು ನಾನು ನಿಮ್ಮ ಹತ್ರ ಸೇರ್ಕೊಂಡು ಇನ್ನೂ ನನಗೆ ಸಂಬಳನೇ ಕೊಡ್ತೀನಿ ಸಂಬಳ ಯಾವಾಗ ಬೇಕು ನಿಮಗೋಸ್ಕರ ನನ್ನ ಪ್ರಾಣ ಏನೋ ಮತ್ತೆ ಶುರುವಾಯ್ತು ಅಕ್ಕ ನಿಧಾನ ನಿಧಾನ ನೀವು ಜೋರಾಗಿ ಕೂಗಾಡಬಾರ್ದು ಯಾವುದೇ ಡೀಲ್ ಹೋಗಬಾರ್ದು ಹೊರಗೆ ಹೋದ್ರೆ ಕೊಟ್ಟಕ್ಕೆ ತಂದ್ಬಿಡ್ತಿ ಅಂತ ಡಾಕ್ಟರ್ ಹೇಳಿಲ್ವಾ ಡಾನ್ ಶಿವಾನಿ ಡೀಲ್ ಹೋಗ್ಲಿಲ್ಲ ಅಂದ್ರೆ ಸಂಪಾದನೆ ಹೇಗೋ ಆಗುತ್ತೆ ಸೋಮ ಯಾರನ್ನಾದ್ರೂ ಇಟ್ಕೋ ಅಕ್ಕ ಅವ್ರಿಗೆ ನಿನ್ ಕೆಲ್ಸ ಹೇಳ್ಕೊಡು ನೀನೇ ಏನ್ ಅವಾಂತರ ಮಾಡ್ಬಿಡ್ತೀಯೋ ಅಂತ ಭಯ ನನ್ಗೆ ಒಂದ್ ಅವಕಾಶ ಕೊಡಕ್ಕ ಮುಂದೇನಾಗತ್ತೆ ನೀನೇ ನೋಡ್ತಾ ಇರು ಸೋಮ ನಾವು ಸುಮ್ನೆ ಆದ್ರೆ ಆ ಗಂಗು ಗ್ಯಾಂಗ್ ಕಡೆಯವರು ತುಂಬಾ ಬೆಳೆದು ಬಿಡ್ತಾರೆ ಅವ್ರು ನಮ್ ಮೊಟ್ಟ ಹಾಕ್ಬೇಕು ಅಂದ್ರೆ ನಾನ್ ಆಗಾಗ ಆಚೆ ಹೋಗ್ತಾ ಇರ್ಬೇಕು ನಮ್ ಕೆಲ್ಸ ಮಾಡೋದಕ್ಕೆ ಯಾವ್ದಾದ್ರೂ ನಮ್ ಕಸ್ಟರ್ನ ನಾನ್ ಕರ್ಕೊಂಡ್ ಬರ್ತೀನಿ ಅವ್ರನ್ನ ಸೆಕ್ರೆಟರಿ ಆಗಿಟ್ಕೋ ಅವ್ರ ಕೈಯಲ್ಲಿ ನಿನ್ ಚೀಟಿ ಕೊಟ್ಟು ಕಳ್ಸು ನೀನ್ ಬದುಕಿದ್ರೆ ನಾನ್ ಅಲ್ವೇನಕ್ಕ ನಮ್ಮ ಅಕ್ಕನ್ ತರ ಇದಾಳಲ್ವಾ ಯಾಕೆ ಮುಗ್ದಳ್ ಟ್ರಾಫಿಕ್ ಜಾಮು ನೋಡಿ ಇವ್ರೆ ಅದೇ ಆ ಟೆನ್ಷನ್ ಯಾಕೆ ಅಂತ ಸಂಪಾದನೆ ಇಲ್ಲ ಅದಕ್ಕೆ ಸಂಪಾದನೆ ಆಗ್ಬೇಕಾ ದುಡ್ಡು ಮಾಡ್ಬೇಕಾ ಹೌದು ನ್ಯಾಯವಾಗಿ ಧರ್ಮದಿಂದ ಸಂಪಾದನೆ ಮಾಡ್ಬೇಕು ಆ ತರ ಏನಾದ್ರು ಕೆಲಸ ಇದೆಯಾ ಹಾಕಿಲ್ಲ ರೀ ಇವ್ರೆ ನಾನೊಂದ್ ಕಡೆ ಸೆಕ್ರೆಟರಿ ಕೆಲಸ ಕೊಡಿಸ್ತೀನಿ ಮಾಡ್ತೀರಾ ಸೆಕ್ರೆಟರಿ ಕೆಲಸನ ಯಾರ ಹತ್ರ ಶಿವಾನಿ ಮೇಡಮ್ ಅಂತ ತುಂಬಾ ಒಳ್ಳೆಯವರು ಅವ್ರಿಗೆ ಆಗಾಗ ಎದೆನೋ ಬರ್ತಿರುತ್ತೆ ಡಾಕ್ಟರ್ ರೆಸ್ಟ್ ತಗೊಳಕ್ ಕೇಳಿದಾರೆ ಅವ್ರು ಮಾಡೋ ಕೆಲಸ ಇಲ್ಲ ನೀನ್ ಮಾಡ್ತೀಯಾ ಏನ್ ಕೆಲಸ ಆ ಅಮ್ಮ ಯಾರ್ಯಾರ್ಗ ಸಾಲ ಕೊಟ್ಬಿಟ್ಟಿದಾರೆ ಆ ಸಾಲ ವಸೂಲಿ ಮಾಡಕ್ ನೀನ್ ನನ್ ಜೊತೆ ಬರ್ಬೇಕು ನಿನ್ ಜೊತೆ ಬರೋದು ಅವ್ರ ಮುಂದೆ ಹೋಗೋದು ರೋಪ್ ಹಾಕೋದು ಅಷ್ಟೇ ತಾನೇ ಹ್ಮ್ ಹೌದು ನೀನು ಸೊಟ್ಟಮೂತಿ ಮಾಡ್ಕೊಂಡು ನಿಂತ್ಕೋ ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ ಸುಮ್ಮನೆ ರೋಪ್ ಆಗ್ತಾ ಇದ್ರೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ ನೋಡಿ ಇವ್ರೆ ಶುರು ಮಾಡಿದಾಗ 10 ಆಮೇಲೆ ಈ 10 ಗಳು ಎತ್ತೆತ್ತಲೋ ಹೋಗ್ಬಿಟ್ಟು ಲಕ್ಷಕ್ಕೆ ಬಂದ್ಬಿಡುತ್ತೆ